ಹಾಸನ ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರಸಾರವುಳ್ಳ ಅಮೋಗ್ ವಾರ್ತೆಗಳಿಗೆ ಸ್ವಾಗತ. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಹೆಚ್ಡಿ ರೇವಣ್ಣ ಹಾಗೂ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರ ನಡುವಿನ ಸಂಭಾಷಣೆ ಆಡಿಯೋ ವೈರಲ್ ವಿಚಾರ. ಶಾಸಕ ಕೆಎಂ ಶಿವಲಿಂಗೇಗೌಡ ವಿರುದ್ಧ ಮಾಜಿ ಸಚಿವ ಹೆಚ್ಡಿ ರೇವಣ್ಣ ವಾಗ್ದಾಳಿ. ಅರಕಲಗೂಡಿನಲ್ಲಿ ಜಿಲ್ಲಾ ಮಟ್ಟದ ಎಸ್ಸಿ ಮತ್ತು ಎಸ್ಟಿ ಮೋರ್ಚಾ ಸಮಾವೇಶ. ರಾಜ್ಯ ಬಿಜೆಪಿ ಓಬಿಸಿ ಮೋರ್ಚಾ ಅಧ್ಯಕ್ಷ ನೇಲ ನರೇಂದ್ರ ಬಾಬು ಹಾಗೂ ಚಲನಚಿತ್ರ ನಟರಾದ ಕೆ ಶಿವರಾಮ್ ಉದ್ಘಾಟನೆ. ಶ್ರೀ ಶೃಂಗೇರಿ ಮಠ ಹಾಗೂ ಬ್ರಾಹ್ಮಣ ಮಹಾಸಭಾವತಿಯಿಂದ ಸಭಾಭವನ ಉದ್ಘಾಟನೆ. ಮಹಾರುದ್ರಯಾಗದ ಕಾರ್ಯಕ್ರಮದಲ್ಲಿ ಶೃಂಗೇರಿ ಶ್ರೀಗಳ ಉಪಸ್ಥಿತಿ. ಮತ್ತು ರಾಜಕೀಯವಾಗಿ ನನಗೆ ಶಕ್ತಿ ತುಂಬುವಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳ ಕೊಡುಗೆ ಅಪಾರವಾಗಿದೆ. ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಶಾಸಕ ಶಿವಲಿಂಗೇಗೌಡ ಹೇಳಿಕೆ. ವಾರ್ತೆಗಳ ವಿವರ. ಹೆಚ್ಡಿ ರೇವಣ್ಣ ಹಾಗೂ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ನಡುವೆ ಸಂಭಾಷಣೆ ಆಡಿಯೋ ವೈರಲ್ ವಿಚಾರ. ಶಾಸಕ ಕೆಎಂ ಶಿವಲಿಂಗೇಗೌಡ ವಿರುದ್ಧ ಮಾಜಿ ಸಚಿವ ಹೆಚ್ಡಿ ರೇವಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಆಡಿಯೋದಲ್ಲಿ ಶಿವಲಿಂಗೇಗೌಡ ಹೇಳಿರುವುದು ಸತ್ಯ ಅಲ್ಲ ಅಂತ ಧರ್ಮಸ್ಥಳಕ್ಕೆ ಬಂದು ಸತ್ಯ ಮಾಡಲಿ. ರಾಗಿ ಕಳ್ಳ ಅಂದ ಕೂಡಲೇ ಸತ್ಯ ಮಾಡಲಿಲ್ವಾ? ಕಳೆದ ಒಂದು ವರ್ಷದಿಂದ ಇದು ನಡೆಯುತ್ತಿದೆ. ಕುರುಬರು, ಲಿಂಗಾಯತರು, ಒಕ್ಕಲಿಗರು ನನಗೆ ಓಟು ಹಾಕಲ್ಲ, ಆ ಆಡಿಯೋದಲ್ಲಿ ಹೇಳಿದ್ದಾರೆ. ನಾನೇನಾದರೂ ಒಂದು ಪದ ಎಡಿಟ್ ಮಾಡಿರೋದನ್ನ ತೋರಿಸಿದ್ರೆ ಆ ಧರ್ಮಸ್ಥಳದ ಮಂಜುನಾಥ ನನ್ನನ್ನು ನೋಡಿಕೊಳ್ಳಲಿ, ಇಲ್ಲವಾದರೆ ಆ ದೇವರು ಅವರನ್ನ ನೋಡಿಕೊಳ್ಳಲಿ, ಬಂದು ದೇವರ ಮೇಲೆ ಸತ್ಯ ಮಾಡಲಿ. ಬನ್ನಿ ಹೋಗೋಣ. ದೇವೇಗೌಡರು ಅರಸೀಕೆರೆ ಜನ ದುಡ್ಡು ಇಲ್ಲದೆ ಓಟು ಹಾಕಲ್ಲ ಅಂತಾರೆ. ಹಾಗಾದ್ರೆ 15 ವರ್ಷ ಅರಸೀಕೆರೆ ಜನ ದುಡ್ಡು ತಗೊಂಡು ಓಟು ಹಾಕಿದ್ರಾ? 250 ಕೋಟಿ ಕೊಟ್ಟಿದ್ದೇನೆ. 14 ತಿಂಗಳಿನಲ್ಲಿ ಯಾರು ಕಾಂಟ್ರಾಕ್ಟರ್ ನನಗೆ ಒಂದು ಬಿಡುಗಾಸು ತಂದುಕೊಟ್ಟಿದ್ದೇನೆ ಅಂದ್ರೆ ರಾಜಕೀಯ ಬಿಟ್ಟು ಹೋಗ್ತೇನೆ. ಯಾರು ಕಾಂಟ್ರಾಕ್ಟರ್ ಮಾಡವ್ರೆ ಹೇಳಿ, ದೇವರು ಅನ್ನೋನು ಇದ್ರೆ ಇದೆಲ್ಲ ನೋಡಿಕೊಳ್ಳಲಿ ಎಂದು ಹರಿಹಾಯ್ದರು. ರೆಕಾರ್ಡ್ ಮಾಡಿ ಪೂರ್ತಿ ಏನು ನಡೆದಿದೆ ಅದನ್ನು ಸತ್ಯ ಇಲ್ಲ ಅಂತ ಅವ್ರು ಸತ್ಯ ಮಾಡಿಬಿಟ್ಟು ಬಂದು ತಂದ್ಬಿಟ್ಟು ರಾಗಿ ಕಳ್ಳ ಅಂತ ಹೇಳಿ ಸತ್ಯ ಮಾಡಿಲ್ಲಂದ್ರೆ ಅಲ್ಲಿ ನನ್ನ ಕೈಲಿ ಇದು ಒಂದಲ್ಲ, ಕಳೆದ 1 ವರ್ಷದಿಂದ ಇದು ನಡೀತಾ ಇದೆ. ಅಲ್ಲಿ ಕುರುಗು ಓಟ್ ಹಾಕಲ್ಲ, ಲಿಂಗಾಯತ್ ಓಟ್ ಹಾಕಲ್ಲ. ಇವರು ಆಡಿ ಹೇಳ್ದಲ್ಲಿ ಅವ್ರು ಹೇಳ್ತಾರೆ ಅವ್ರು ಹೇಳಿದ್ರು ಸತ್ಯ ಇಲ್ಲ ಅಂತ ಹೇಳಿ 75% ನಮ್ಗೆ ಓಟ್ ಹಾಕಲ್ಲ. ಕುರುಗು ಅಶೋಕಿಗೆ ಹಾಕ್ತಾರೆ, 60% ಹೋಗ್ತಾರೆ ಓಟ್ ಹಾಕಲ್ಲ ಅಂತ ಅವ್ರು ಹೇಳಿಲ್ಲ ಅಂತ ಅದು ಹೇಳಿ ನಾನು ಎಡಿಟ್ ಮಾಡಿದ್ದೀನಿ ಅಂತ ಅದ್ರ ಒಂದು ಪದ ಎಡಿಟ್ ಮಾಡಿರೋದು ಏನಾದ್ರು ತೋರಿಸ್ಬಿಟ್ರೆ ಆ ಧರ್ಮಸ್ಥಳದ ಮಂಜುನಾಥ ನಾನು ನೋಡಿ ಕೇಳಿ ಅಲ್ಲದವ್ರೆ ಆ ದೇವರು ಅವ್ರು ನೋಡ್ತೀನಿ. ಬರಲಿ ಸತ್ಯ ಮಾಡಲಿ, ರಾಗಿ ಕಳ್ಳ ಅಂದಿಟ್ಟಿಗೆ ಹೋದ್ರಪ್ಪ ಸತ್ಯ ಮಾಡಿದ್ರು ಮನೆ ಹೋಗೋಣ. ಆಧಾರ ಬಿದ್ದವ್ರಿ ಹಂಗಾರೆ ಅರಸೀಕೆರೆ ಜನ ದೇವೇಗೌಡರು ಕೂರಿಸ್ಕೊಂಡು ಇನ್ ಫ್ರಂಟ್ ಆಫ್ ದೇವೇಗೌಡರು ಕೂರಿಸ್ಕೊಂಡು ಹೇಳ್ತಾರೆ ಅರಸೀಕೆರೆ ಜನ ದುಡ್ಡಿದ್ದವ್ರು ಓಟ್ ಹಾಕಲ್ಲ ಅಂತ. ಹಂಗಾರೆ 15 ವರ್ಷ ನೀವೆಲ್ಲ ಓಟ ದುಡ್ಡಿಸ್ಕೊಂಡು ಹಾಕಿದ್ರ ಹೇಳಿದ್ದಲ್ಲ ನಿಮ್ಮ ಎದುರುಗಡೆ ಇನ್ ಫ್ರಂಟ್ ಆಫ್ ದೇವೇಗೌಡರು 15 ವರ್ಷ ರಾಜಕೀಯವಾಗಿ ಇವ್ರಿಗೆ ಇದು ಕೊಟ್ಟಿದ್ದು 250 ಕೋಟಿ ಕೊಟ್ಟಿದ್ದೀನಿ 14 ತಿಂಗಳಲ್ಲಿ ಯಾರು ಕಾಂಟ್ರಾಕ್ಟ್ ಮಾಡಿಲ್ಲ ಯಾರು ನಾನು ಒಂದು ಬಿಡುಗಾಸ್ ತಗೊಂಡಿದ್ದೀನಿ ಅಂದ್ಬಿಟ್ರೆ ರಾಜಕೀಯ ಬಿಟ್ಟು ಹೋಗ್ತೀನಿ. ಏನೇನು ಯಾರು ಕಾಂಟ್ರಾಕ್ಟ್ ಮಾಡೋರು ಹೇಳಿ. ದೇವರು ನಾನು ಬಿದ್ದರೆ ಇದೆಲ್ಲ ದೇವರು ಎಂತೆಂತ ಏನೇನಾಯ್ತು ದೇವೇಗೌಡರು ರಾಜಕೀಯ ಮುಗಿಸ್ಲೇಬೇಕು ಅಂತ ಹೊರಟರು ಏನಾಯ್ತು. ಅರಕಲಗೂಡು ಭಾರತೀಯ ಜನತಾ ಪಾರ್ಟಿ ಮಂಡಳದ ವತಿಯಿಂದ ಜಿಲ್ಲಾ ಮಟ್ಟದ ಎಸ್ಸಿ ಮತ್ತು ಎಸ್ಟಿ ಮೋರ್ಚಾದ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ರಾಜ್ಯ ಬಿಜೆಪಿ ಓಬಿಸಿ ಮೋರ್ಚಾ ಅಧ್ಯಕ್ಷ ನೇಲ ನರೇಂದ್ರ ಬಾಬು ಹಾಗೂ ಚಲನಚಿತ್ರ ನಟ ಕೆ ಶಿವರಾಮ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದಲಿತರ ಮೇಲೆ ಶೋಷಣೆ ಮತ್ತು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆದರೂ ಅಧಿಕಾರದಲ್ಲಿ ಇರುವ ಎಚ್ ಕೆ ಕುಮಾರಸ್ವಾಮಿ ಅವರು ನಮ್ಮ ಸಮಾಜಕ್ಕೆ ಆಗುವ ದೌರ್ಜನ್ಯ ತಪ್ಪಿಸಲಿಲ್ಲ, ನಮ್ಮ ಅಳಲನ್ನ ಕೇಳುತ್ತಿಲ್ಲ, ಎಸ್ಸಿ ಎಸ್ಟಿ ಅನುದಾನ ಬಳಕೆ ಮಾಡಿಲ್ಲ, ಅಭಿವೃದ್ಧಿ ಮಾಡಿಲ್ಲ, ನಮ್ಮ ಮತಗಳನ್ನ ಪಡೆದು ಸಚಿವರಾದರು ಶಾಸಕರಾದರು ನಮ್ಮ ಬಗ್ಗೆ ಕಾಳಜಿ ವಹಿಸಲಿಲ್ಲ, ಹಾಲಿನ ಡೈರಿಯಲ್ಲಿ ಟಿಸಿಸಿ ಬ್ಯಾಂಕ್ನಲ್ಲಿ ಯಾವುದೇ ಉದ್ಯೋಗ ಅವಕಾಶ ಕಲ್ಪಿಸಿಲ್ಲ, ಮುಂದಿನ ಚುನಾವಣೆಯಲ್ಲಿ ನಮ್ಮ ಸಮುದಾಯ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಸಕಲೇಶ್ವರ ಶಾಸಕರಾದ ಕುಮಾರಸ್ವಾಮಿ ಅವರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು.
ಕೇಶವರಾಮ್ ಮಾತನಾಡಿ, ರಾಜ್ಯ ಮತ್ತು ಕೇಂದ್ರ ಡಬಲ್ ಇಂಜಿನ್ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸಿ ಮತ್ತೆ ಸರ್ಕಾರ ರಚಿಸಿ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಎಂದು ಕೇಳಿದರು. ಈ ಇತಿಹಾಸದಲ್ಲಿ ನಾವೆಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿದ್ವಿ, ನಾವು ಮನುಷ್ಯನನ್ನಾಗಿ ಮಾಡಿದಂತ ಒಬ್ಬ ಧೀಮಂತ ನಾಯಕ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ರಿಗೆ ಯಾರು ಗೌರವ ಕೊಡ್ತಾರೆ ನಾವು ಅವ್ರಿಗೆ ಗೌರವ ಕೊಡ್ತೇವೆ. ನೀವು ಒಂದು ಮಾತು ಹೇಳಿ, ಇವತ್ತು ದೆಹಲಿಯಲ್ಲಿ ಅಂತಾರಾಷ್ಟ್ರೀಯ ಬಾಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೆಂಟರ್ ಮಾಡಿದ್ದಾರೆ, ಅದನ್ನು ನೀವು ಹೋಗಿ ನೋಡಬೇಕು. ಇದು ಕಾಂಗ್ರೆಸ್ ಸರ್ಕಾರದಿಂದ ಕಾಂಗ್ರೆಸ್ ಕೈಯಲ್ಲಿ ಯಾಕಾಗಿಲ್ಲ ಅಂತ ಹೇಳಿ ನೀವು ಅವ್ರನ್ನ ಕೇಳಬೇಕು. ಮತ್ತೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಬಾಬಾ ಸಾಹೇಬ್ ಹುಟ್ಟಿಸ್ತಾರ, ಬಾಬಾ ಸಾಹೇಬರ ಸಮಾಧಿ, ಬಾಬಾ ಸಾಹೇಬರ ದೀಕ್ಷಾ ಭೂಮಿ, ಬಾಬಾ ಸಾಹೇಬರ ಸಂವಿಧಾನ ಬರೆದಂತ ಸ್ಥಳ, ಮತ್ತೆ ಬಾಬಾ ಸಾಹೇಬ್ ಓದಿದಂತ ಇಂಗ್ಲೆಂಡ್, ಈ ಎಲ್ಲ 5 ಸ್ಥಳಗಳನ್ನ ಇವತ್ತು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ. ರಾಜ್ಯ ಬಿಜೆಪಿ ಒಬಿಸಿ ಮೋರ್ಚಾ ಅಧ್ಯಕ್ಷ ನೀಲ ನರೇಂದ್ರ ಬಾಬು ಮಾತನಾಡಿ, ಭಕ್ತರ ಭಕ್ತಿಯೇ ಭಗವಂತನ ಶಕ್ತಿ, ಹಾಗೆ ಕಾರ್ಯಕರ್ತರೇ ಪಕ್ಷದ ಶಕ್ತಿ. ಬಿಜೆಪಿ ಪಕ್ಷ ರೈತರ ಪರವಾದ ಬಜೆಟ್ ನೀಡಿದೆ, ಸಮಗ್ರ ಅಭಿವೃದ್ಧಿ ಮಾಡಿದೆ, ಆದ್ದರಿಂದ ಸ್ಥಿರ ಸರ್ಕಾರಕ್ಕಾಗಿ ಬಿಜೆಪಿ ಗೆಲ್ಲಿಸಿ ಎಂದರು. ಸಮಾವೇಶದಲ್ಲಿ ಸುರೇಶ್ ಬಾಬು, ಮಾಜಿ ಎಸ್ಸಿ ಎಸ್ಟಿ ರಾಜ್ಯ ಕಾರ್ಯದರ್ಶಿಗಳಾದ ಪರ್ವತಯ್ಯ, ಯೋಗರಮೇಶ್ ಸೇರಿದಂತೆ ಇತರರು ಹಾಜರಿದ್ದರು. 5 ಲಕ್ಷವರೆಗೂ ಶೂನ್ಯ ಬಡ್ಡಿಯಲ್ಲಿ ಸ್ತ್ರೀ ಶಕ್ತಿ ಸಂಘಗಳಿಗೆ ಅವಕಾಶ, ಲೋನ್ ಕೊಡ್ತಕ್ಕಂಥದ್ದು ಮತ್ತು ಅವರ ಎಂಟರ್ಪ್ರೈನರ್ಸ್ ಉದ್ಯಮಿ ಆಗಲಿಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವ್ರನ್ನ ನೇತೃತ್ವದಲ್ಲಿ, ಜೆ ಪಿ ನಡ್ಡಾ ಅವರ ರಾಷ್ಟ್ರಪತಿ ನಾಯಕತ್ವದಲ್ಲಿ, ಕುಮಾರ ಕೋಟಿಲ್ ಅವರ ನೇತೃತ್ವದಲ್ಲಿ ನಾವು ನಿವೇದಿಸಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಡಬಲ್ ಇಂಜಿನ್ ಯಾವ ರೈತರು ಡಬಲ್ ಇಂಜಿನ್ ಇದೆ ಅಂತೇಳಿ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಡಬಲ್ ಇಂಜಿನ್ ಇದೆ ನಿಜ, ಅದು ಯಾವಾಗ ಡಬಲ್ ಇಂಜಿನ್ ಆಗ್ತೀವಿ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಫುಲ್ ಮೆಜಾರಿಟಿ ಬೇಕು. ಇವತ್ತು ಉತ್ತರ ಪ್ರದೇಶದಲ್ಲಿ ಹೇಗೆ ಯೋಗಿ ಆದಿತ್ಯನಾಥ್ ತೀರ್ಮಾನ ತೆಗೆದುಕೊಳ್ತಾರೆ, ಯಾಕೆ ಅವ್ರಿಗೆ ಶಕ್ತಿಯನ್ನು ಪಡೆದಾರೆ ಮತದಾರರು ಯು ಪಿ ಯಲ್ಲಿ ಏನ್ ಬೇಕಾದ ದೈವ ತಗೊಳ್ತಾರೆ, ಆ ರೀತಿಯಾದ ವಾತಾವರಣ ಕರ್ನಾಟಕದಲ್ಲಿ ಬರಬೇಕು ಅಂತಕ್ಕಂತ ಉದ್ದೇಶದ ನಾವು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ತಾ ಮತದಾರನ ಕಾರ್ಯಕರ್ತನ ಕೈಗೊಂಡು ಕೇಳ್ತಾ ಇದ್ದೇವೆ, ದಯವಿಟ್ಟು ನಮ್ಮ ಮತದಾರ ಯಾವುದೇ ಆಮಿಷಗಳು ಬರುತ್ತೆ, ಒಂದು ಸ್ಥಿರವಾದ ಸರ್ಕಾರವನ್ನು ಕೊಡೋಣ. ತನ್ಮುಖ್ಯನ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಸಮಗ್ರ ಅಭಿವೃದ್ಧಿ ಬಗ್ಗೆ ಒಂದು ಕೆಲಸವನ್ನ ಮಾಡ್ತಕ್ಕಂಥ ದಿಕ್ಕಲ್ಲಿ ಸಾಗೋಣ ಅಂತಕ್ಕಂಥ ಮಾತಿನ ಪರಿಶೀಲಿಸಿದ. ಬೇಲೂರಿನಲ್ಲಿ ಶ್ರೀ ಶೃಂಗೇರಿ ಮಠದ ಹಾಗೂ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಸಭಾಭವನ ಉದ್ಘಾಟನೆ ಮಾಡಲಾಯಿತು. ಮಹಾರುದ್ರ ಯಾಗದ ಕಾರ್ಯಕ್ರಮದಲ್ಲಿ ಶೃಂಗೇರಿ ಶ್ರೀಗಳು ಉಪಸ್ಥಿತರಿದ್ದರು. ಪಟ್ಟಣದ ಬೇಲೂರು ಶ್ರೀ ಶೃಂಗೇರಿ ಮಠದಲ್ಲಿ ನೂತನವಾಗಿ ನಿರ್ಮಿಸಿರುವ ಸಭಾಭವನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಲೌಕಿಕ ಜೀವನದಲ್ಲಿ ಮನುಷ್ಯ ಅನುಸರಿಸಬೇಕಾದ ಸಾಮಾನ್ಯ ವಿಷಯಗಳ ಬಗ್ಗೆ ಹಾಗೂ ಧಾರ್ಮಿಕತೆಯ ಬಗ್ಗೆ ಪ್ರತಿಯೊಂದು ಕಾಲಘಟ್ಟದಲ್ಲಿನ ಸಮಾಜಕ್ಕೆ ಶಂಕರರು ಉಪದೇಶ ಮಾಡಿದರು. ಲೌಕಿಕ ಜೀವನದ ಜೊತೆ ಅವರವರ ಶಕ್ತಿ ಸಾಮರ್ಥ್ಯಕ್ಕೂ ಅನುಗುಣವಾಗಿ ಭಗವಂತನ ಆರಾಧನೆ ಮಾಡಿದಾಗ ಸಾಕ್ಷಾತ್ಕಾರ ಸಾಧ್ಯ ಎಂದರು. ಶೃಂಗೇರಿ ಶ್ರೀಗಳು ಚನ್ನಕೇಶವ ದೇಗುಲ ಮುಂಭಾಗ ಪುರಪ್ರವೇಶ ಮಾಡಿದರು. ದೇಗುಲದ ವತಿಯಿಂದ ಪೂರ್ಣ ಕುಂಭ ಸ್ವಾಗತ ಕೋರಲಾಯಿತು. ಶ್ರೀ ಚನ್ನಕೇಶವ ಸ್ವಾಮಿ ದರ್ಶನ ಪಡೆದು ನಂತರ ಶ್ರೀ ಭಾರತೀ ತೀರ್ಥ ಕೃಪಾ ಸಭಾಭವನ ಉದ್ಘಾಟನೆ ಹಾಗೂ ಮಹಾಶಿವರುದ್ರ ಹೋಮದ ಪೂರ್ಣಾಹುತಿ ನಂತರ ಶ್ರೀ ಜಗದ್ಗುರುಗಳ ಭಕ್ತಾದಿಗಳಿಂದ ಫಲ ಮತ್ತು ಅಕ್ಷತೆ ವಿತರಿಸಿ ಸಮುದಾಯವನ್ನು ಆಶೀರ್ವದಿಸಿದರು. ಲೌಕಿಕ ಜೀವನ ಜಂಜಾಟದ ಜೊತೆಗೆ ಧಾರ್ಮಿಕ ಆಚರಣೆಯನ್ನು ಮೈಗೂಡಿಸಿಕೊಂಡಾಗ ಬದುಕು ಸಾರ್ಥಕವಾಗುತ್ತದೆ. ಲೌಕಿಕ ಜೀವನ ಅನಿವಾರ್ಯ, ಆದರೆ ಧಾರ್ಮಿಕ ಜೀವನ ಅವಶ್ಯಕ ಎಂದು ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ವಿದುಶೇಖರ ಭಾರತಿ ತಿಳಿಸಿದರು. ಈ ಸಂದರ್ಭದಲ್ಲಿ ಶೃಂಗೇರಿ ಶಾರದಾ ಪೀಠದ ಆಡಳಿತಾಧಿಕಾರಿಗಳಾದ ವಿಆರ್ ಗೌರಿಶಂಕರ್, ಬ್ರಾಹ್ಮಣ ಮಹಾಸಮಾಜ ಅಧ್ಯಕ್ಷ ವಿಜಯ್ ಕೇಶವ್, ಬೇಲೂರು ಶೃಂಗೇರಿ ಮಠದ ಗೋಕ್ರು ರವೀಂದ್ರ, ಕಾರ್ಯದರ್ಶಿ ಸುಬ್ರಹ್ಮಣ್ಯ, ವೇದಬ್ರಹ್ಮ ಕೆಆರ್ ಮಂಜುನಾಥ್, ಶಾಸಕ ಕೆಎಸ್ ಲಿಂಗೇಶ್, ತಾಲೂಕು ಜೆಡಿಎಸ್ ಅಧ್ಯಕ್ಷ ತೋಚ ಅನಂತ ಸುಬ್ಬರಾಯ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೊಲ್ಲಳ್ಳಿ ಸುರೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಅಂದ್ರೆ ಲೌಕಿಕವಾದ ಜೀವನದಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ತುಂಬಾ ಸಂಪಾದನೆ ಮಾಡಿ
ತುಂಬಾ ಓದಿದ್ದೀವಿ, ತುಂಬಾ ಸಂಪಾದನೆ ಮಾಡಿದ್ದೀವಿ, ತುಂಬಾ ದೊಡ್ಡ ಈ ಲೌಕಿಕವಾದಂತಹ ಪ್ರಗತಿಯನ್ನು ನಾವು ಏನೇ ಸಾಧಿಸಿದರೂ ಅದು ಎಲ್ಲವೂ ನಾವು ಈ ಶರೀರದಲ್ಲಿದ್ದಷ್ಟು ದಿವಸ ಮಾತ್ರವೇ ನಮ್ಮ ಜೊತೆಗೆ ಇರುತ್ತೆ. ಈ ಲೌಕಿಕವಾಗಿ ಏನೇ ಒಂದು ಹೆಸರು, ಏನೇ ಒಂದು ಪ್ರಗತಿ, ಏನೇ ಒಂದು ಆಸ್ತಿ, ಏನು ಸಂಪಾದನೆ ಮಾಡಿದರೂ ಅದರಿಂದ ನಮಗೆ ಉಪಯೋಗ ಆಗುವುದು ಈ ಶರೀರ ಇರುವವರೆಗೆ ಮಾತ್ರ. ಯಾವಾಗ ಈ ಶರೀರವನ್ನು ಬಿಟ್ಟು ನಾವು ಇನ್ನೊಂದು ಲೋಕಕ್ಕೆ ಹೋಗ್ತೀವೋ ಆವಾಗ ಈ ಲೌಕಿಕವಾದಂತಹ ಪ್ರಗತಿಯಿಂದ ನಮಗೆ ಉಪಯೋಗ ಆಗುವುದಿಲ್ಲ. ಇದು ಯಾವುದನ್ನು ನಾವು ಜೊತೆಗೆ ತೊಗೊಂಡು ಹೋಗ್ಲಿಕ್ಕಾಗುವುದಿಲ್ಲ. ಇಲ್ಲಿರುವಂಥದ್ದು ಯಾವುದನ್ನು ಲೌಕಿಕವಾದ ಒಂದು ಪ್ರಗತಿಯನ್ನು ಸಾಧಿಸಿ ನಾವೇನೇನು ಪಡ್ಕೊಂಡಿದ್ದೀವೋ ಅದು ಯಾವುದನ್ನು ನಾವಿಲ್ಲಿಂದ ಇನ್ನೊಂದು ಕಡೆಗೆ ನಮ್ಮ ಜೊತೆಗೆ ತೊಗೊಂಡು ಹೋಗ್ಲಿಕ್ಕಾಗುವುದಿಲ್ಲ. ಆಗ ನಮ್ಮ ಜೊತೆಗೆ ತೊಗೊಂಡು ಹೋಗಲಿಕ್ಕೆ ಸಾಧ್ಯ ಆಗುವಂತಹ ಒಂದು ವಸ್ತು ಯಾವುದು ಅಂತಂದರೆ, ಇದೇ ಲೌಕಿಕವಾದ ಜೀವನ ಜೊತೆಗೆ ಯಾವ ಧಾರ್ಮಿಕವಾದ ಜೀವನವನ್ನು ನಾವು ನಡೆಸಿ ಧರ್ಮವನ್ನು ಸಂಪಾದನೆ ಮಾಡಿಕೊಂಡಿದ್ದೀವೋ ಅದನ್ನು ನಮ್ಮ ಜೊತೆಗೆ ನಾವು ತಗೊಂಡು ಹೋಗಲಿಕ್ಕೆ. ರಾಜಕೀಯವಾಗಿ ನನಗೆ ಶಕ್ತಿ ತುಂಬುವಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸೇರಿದಂತೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳ ಕೊಡುಗೆ ಅಪಾರವಾಗಿದೆ. ಈ ಸಮಾಜ ಬಾಂಧವರು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದು ಶಾಸಕ ಕೆಎಂ ಶಿವಲಿಂಗೇಗೌಡ ಹೇಳಿದರು. ನಗರದ ಹೊರವಲಯದ ಜಾರ್ಜೂರು ಸಮೀಪ ನಿರ್ಮಿಸಿರುವ ಭಗೀರಥ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕ್ಷೇತ್ರ ವಿಂಗಡಣೆಯೊಂದಿಗೆ ಅರಸೀಕೆರೆ ರಾಜಕೀಯ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ನನ್ನನ್ನು ಸ್ವಾಗತಿಸಿ ಬೆಂಬಲಿಸಿದ ಸಮುದಾಯಗಳಲ್ಲಿ ಉಪ್ಪಾರ ಸಮಾಜವು ಕೂಡ ಒಂದಾಗಿದ್ದು, ಅಂದಿನಿಂದ ಇಲ್ಲಿಯವರೆಗೂ ನಮ್ಮ ನಿಮ್ಮ ನಡುವಿನ ಬಾಂಧವ್ಯ ದಿನದಿಂದ ದಿನಕ್ಕೆ ಬಲಗೊಳ್ಳುತ್ತಾ ಬಂದಿದೆ. ಇದನ್ನು ಯಾರಿಂದಲೂ ಕಡಿತಗೊಳಿಸಲು ಸಾಧ್ಯವಿಲ್ಲ ಎಂದರು. ರಾಜಕೀಯವಾಗಿ ನಾನು ಸದೃಢವಾಗಿ ಬೆಳೆಯಲು ನೀವು ನೀಡಿರುವ ಕೊಡುಗೆ ಹಾಗೂ ಸಹಕಾರ ನನ್ನ ಜೀವನದ ಉದ್ದಕ್ಕೂ ಮರೆಯಲು ಸಾಧ್ಯವಿಲ್ಲ ಎಂದು ಹೇಳಿದರು. ಕ್ಷೇತ್ರದ ರಾಜಕಾರಣಕ್ಕೆ ಪ್ರವೇಶಿಸಿದ ಸಂದರ್ಭದಲ್ಲಿ ನಾನು ನೀಡಿದ ಭರವಸೆಯಂತೆ ಉಪ್ಪಾರ ಸಮಾಜಕ್ಕೆ ನಿರ್ಮಿಸಿ ಕೊಟ್ಟಿರುವಂತೆ ನಗರ ವ್ಯಾಪ್ತಿಯಲ್ಲಿ ಹತ್ತಾರು ಸಮಾಜಗಳಿಗೆ ಬೃಹತ್ ಸಮುದಾಯ ಭವನಗಳನ್ನು ನಿರ್ಮಿಸಿಕೊಟ್ಟಿದ್ದೇನೆ. ಈಗ ಆ ಸಮುದಾಯ ಭವನಗಳನ್ನು ಕಾರ್ಯನಿರ್ವಹಿಸುತ್ತಿದ್ದು ಆಯಾ ಸಮಾಜ ಸಂಘಟನೆ ಜೊತೆಗೆ ಶುಭ ಸಮಾರಂಭಗಳಿಗೆ ರಿಯಾಯಿತಿ ದರದಲ್ಲಿ ಸಿಗುತ್ತಿರುವುದು ವೈಯಕ್ತಿಕವಾಗಿ ಸಂತಸ ತಂದಿದೆ ಎಂದರು. ಇವತ್ತು ಸಂಘಟನೆಯಿಂದ ಮಾತ್ರ ನಿಮ್ಮ ಸಮಾಜನ ಮುಂದೆ ಸಾಧ್ಯ. ಉಳ್ಳವರ ಸಂತೆಯಾಗಿದೆ. ಯಾವನ್ ಉಳ್ಳುತ್ತಾನೋ, ಯಾವನ್ ಅಧಿಕಾರಕ್ಕೆ ಬರ್ತಾನೋ ಅವನು ಬಾಚಿಕೊಂಡೋಗೋ ಕೆಲಸ ಆಗ್ತಾ ಇದೆ. ಅದರಿಂದ ನೀವು ಸಂಘಟಿತರಾಗಿ ನಿಮ್ಮಲ್ಲಿ ಶಕ್ತಿ ಇದೆ ಅಂದ್ರೆ ಯಾವನಾದ್ರೂ ನಿಮ್ಮ ಹತ್ರ ಕುಡಿಕೊಂಡ್ಬರ್ತಾನೆ, ಏನಾದ್ರೂ ಶಕ್ತಿ ಕೊಡ್ತಾರೆ. ಅದರಿಂದ ದಯವಿಟ್ಟು ಸಂಘಟನೆ ಮಾತ್ರ ಬಿಡಬೇಡಿ. ಹಾಗಿದ್ದೆ ವರ್ಷಕ್ಕೊಂದ್ಸಾರಿ ಭಗೀರಥ ಜಯಂತಿ ಹಿಂದೆಲ್ಲ ಮಾಡಿದ್ರಿ, ಈಗ ಯಾಕೆ ಕೈ ಬಿಟ್ಟಿದ್ದೀರಿ? ಇದೇ ನಿಮ್ಮ ಸ್ಥಳ, ಇದು ನಿಮ್ಮ ನಿಮ್ಮ ಅಜನ್ಮಸಿದ್ಧ ಹಕ್ಕು. ಇದು ಇನ್ ಮುಂದೆ ಇಂಥ ಪವಿತ್ರವಾದ ಸ್ಥಳದಲ್ಲಿ ವರ್ಷಕ್ಕೊಂದ್ಸಾರಿ ಕರೆಸಿ, ಸ್ವಾಮೀಜಿಗಳು ಬಂದ ಸ್ವಾಮೀಜಿಗಳನ್ನು ಕರೆಸಿ, ಎಲ್ಲರನ್ನೂ ಕರೆಸಿ, ಇಲ್ಲೊಂದು ಎಲ್ಲರೂ ಒಂದು ಕಡೆ ಸೇರಿ ಸಂಘಟಿತರಾಗಿ ಅವ್ರಿಗೆಲ್ಲ ಹೇಳ್ಕೊಡ್ಬೇಕು. ಹಿಂದುಳಿದ ವರ್ಗಗಳು ಸನಾತನ ಕಾಲದಿಂದ ಶೋಷಣೆಗೆ ಒಳಗಾಗಿ ಬಂದಿದ್ದಾರೆ. ಉಳ್ಳವರ ಸಂತೆಯಲ್ಲಿ ಉಳ್ಳವರು ಮಾಡ್ಕೊಂಡು ಹೋಗ್ತಾರೆ ವ್ಯಾಪಾರನ. ನೀವಿನ್ನು ವ್ಯಾಪಾರ ನಿಮಗೆ ಸಿಕ್ಕಿಲ್ಲ, ನನಗೆ ಗೊತ್ತಿದೆ. ನೀವು ವ್ಯಾಪಾರ ಮಾಡಬೇಕು. ಒಳ್ಳೆ ಸಂಘಟಿತರಾದ್ರೆ ವ್ಯಾಪಾರ ವಸ್ತು ನಿಮ್ಮ ಹತ್ರ ತರ್ತಾರೆ. ಸಂಘಟಿಲ್ಲ ಅಂದ್ರೆ ಬಿಡ ಇಲ್ಲಿ ಆ ಕಡೆ ಒಂಚೂರು ಈ ಕಡೆ ಒಂಚೂರು ನೋಡ್ಕೊಂಡವನ ಅಂತಾರೆ. ಅದರಿಂದ ಒಗ್ಗುಟ್ಟಾಗಿರಿ, ನಿಮ್ಮ ಸಂಘಟನೆ ಮುಂದುವರಿಸಿ ಅಂತೇಳಿ ನಮ್ಮ ಮುಖಂಡರುಗಳಿಗೆ ನಾನೊಂದು ಕಿವಿ ಮಾತನ್ನು ಹೇಳ್ತಾ, ಅದರ ಜೊತೆಗೆ ಇವತ್ತು ನಮ್ಮ ಚೌಳಯ್ಯನವರು ಇವರೆಲ್ಲ ಶಿವಲಿಂಗೇಗೌಡನ್ನ ಮತ್ತೊಂದ್ಸಾರಿ ಆಯ್ಕೆ ಮಾಡಿ ಅಂತಕ್ಕಂತ ಮಾತನ್ನು ಹೇಳಿದರು. ಯಾತಕ್ಕೆ ಹೇಳ್ತಾರೆ, 13 ಇಂಥ ಸಮುದಾಯ ಭವನಗಳನ್ನ ಪ್ರತಿಯೊಂದು ಜನಾಂಗಕ್ಕೂ ನಾನು ಕಟ್ಟಿಸಿಕೊಟ್ಟಿದ್ದೇನೆ. ವಾಲ್ಮೀಕಿ ಸಮುದಾಯ ಭವನ ಭವ್ಯವಾದಂಥ ಭವನ, ಭೋವಿ ಭವನ, ಮಾದಿಗ ದಂಡೋರ ಭವನ, ಗಂಗಾಮತಸ್ಥರ ಭವನ, ಸೇವಾಲಾಲ್ ಭವನ, ಹಿಂಗೆ ಹೇಳ್ತಾ ಹೋದ್ರೆ ಎಲ್ಲ ಸಮಾಜಕ್ಕೂ ನಾನು ಕಟ್ಟಿಸಿಕೊಟ್ಟಿದ್ದೆ. ನಮ್ಮ ಏಕೈಕ ಬೇಡಿಕೆಯಾಗಿರುವ ಕಾಯಂ ಆಗುವವರೆಗೂ ಯಾವುದೇ ಕಾರಣಕ್ಕೂ ಮುಷ್ಕರ ಕೈಬಿಡುವುದಿಲ್ಲ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎನ್ಎಚ್ಎಂ ಒಳಗುತ್ತಿಗೆ ನೌಕರರ ಸಂಘದಿಂದ
ನಗರದ ಸಾಲ್ಗಾಮೆ ರಸ್ತೆ ಬಳಿಯಿರುವ ಜಿಲ್ಲಾ ಆರೋಗ್ಯ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಎನ್ಎಚ್ಎಂ ಒಳಗುತ್ತಿಗೆ ನೌಕರರಾದ ನಾವು ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಸೇವೆಗಳನ್ನು ಕಾಯಂ ಮಾಡಬೇಕೆಂದು ಕೋರಿದ್ದು, ಈ ಬಗ್ಗೆ ಇಲಾಖೆಯ ಮುಖ್ಯಸ್ಥರಾಗಲಿ ಸರ್ಕಾರವಾಗಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸದೆ ಇರುವುದರಿಂದ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ನಮ್ಮ ಮುಷ್ಕರದಿಂದ ಆರೋಗ್ಯ ಸೇವೆಯಲ್ಲಿ ತೊಂದರೆಯಾಗುತ್ತಿದ್ದು ತಕ್ಷಣ ತಾವು ಮಧ್ಯಪ್ರವೇಶಿಸಿ ಸರ್ಕಾರಕ್ಕೆ ಮಾರ್ಗದರ್ಶನ ನೀಡಬೇಕೆಂದು ಕೋರಿರುವ ಕಾರಣ ಸ್ಪಂದಿಸಿದ ರಾಜಭವನದ ಅಧಿಕಾರಿಗಳು ನನಗೆ ದೂರವಾಣಿ ಕರೆ ಮಾಡಿ ರಾಜ್ಯಪಾಲರೊಂದಿಗೆ ಸಭೆಗೆ ಆಹ್ವಾನಿಸಿದರು. ನಂತರ ಸಭೆ ನಡೆಸಿ ಕೂಲಂಕುಷವಾಗಿ ನಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ತಕ್ಷಣ ಸರ್ಕಾರಕ್ಕೆ ಸೂಕ್ತ ಮಾರ್ಗದರ್ಶನ ನೀಡುವುದಾಗಿ ಭರವಸೆ ನೀಡಿರುತ್ತಾರೆ. ನಮ್ಮ ಏಕೈಕ ಬೇಡಿಕೆಯಾದ ಕಾಯಂವಾತಿ ಆಗುವವರೆಗೂ ಮುಷ್ಕರವನ್ನು ಮುಂದುವರೆಸುವುದಾಗಿ ಎಚ್ಚರಿಸಿದರು. ಇನ್ನು 48 ಗಂಟೆಗಳ ಕಾಲಾವಧಿ ಒಳಗೆ ಕೆಲಸಕ್ಕೆ ಹಾಜರಾಗಬೇಕು, ಇಲ್ಲವಾದರೆ ಈ ಜಾಗಕ್ಕೆ ಬೇರೆಯವರನ್ನ ಕರೆಸಿಕೊಳ್ಳುವುದಾಗಿ ಸರ್ಕಾರದಿಂದ ನಮಗೆಲ್ಲ ನೋಟಿಸ್ ನೀಡಲಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎನ್ಎಚ್ಎಂ ಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ಎಸ್ ಕುಮಾರ್, ರಾಘವೇಂದ್ರ, ಮಂಗಳ, ತಿಮ್ಮಯ್ಯ, ನವೀನ್, ಮೋನಿಕಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆ ಎಲ್ಲ ಒಳಗುತ್ತಿಗೆ ನೌಕರರ ಸಂಘದಿಂದ ನಾನು ನಿಮ್ಸ್ ಸ್ಟಾಫ್ ಆಗಿ ಮಾತಾಡ್ತಾ ಇದ್ದೀನಿ. ನಮಗೆ 36 ದಿನದಿಂದ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಬ್ಯಾಂಗ್ಳೂರ್ ಫ್ರೀಡಮ್ ಪಾರ್ಕಲ್ಲಿ. 36 ದಿನ ಆದರೂ ನಾವೇನು ಬೇಡಿಕೆ ಇಟ್ಟಿದ್ದೀವಿ ಆ ಬೇಡಿಕೆಗೆ ಯಾರೂ ಬಂದು ಸ್ಪಂದಿಸ್ತಾ ಇಲ್ಲ. ಇವಾಗ 48 ಅವರ್ಸ್ ಒಳಗಡೆ ನಾವು ಹೋಗಿ ನಮ್ಮ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಇನ್ನು 3 ದಿನ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಆ ಮೀಟಿಂಗ್ ಮುಗಿಯೋವರೆಗೂ ನಾವು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತ ನಂಬಿ ಸ್ಟ್ರೈಕನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ನಮ್ಮ ಆರೋಗ್ಯಾಧಿಕಾರಿ, ಜಿಲ್ಲಾ ಆರೋಗ್ಯಾಧಿಕಾರಿಗಳ ಹತ್ರ, DHO ಮತ್ತು RCHO DHOಗಳ ಹತ್ರ ಬಂದು ಮನವಿ ಮಾಡ್ಕೊಂಡಿದ್ದೀವಿ. ನಮಗೆ 48 ಅವರ್ಸ್ ಒಳಗಡೆ ನಮಗೆ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಕ್ಯಾಬಿನೆಟ್ ಮೀಟಿಂಗ್ ಕಂಪ್ಲೀಟ್ ಆಗೋವರೆಗೂ ನಮಗೆ 3 ಡೇಸ್ ಅಥವಾ 4 ಡೇಸ್ ನಮಗೆ ಟೈಮ್ ಕೊಡಿ, ಅದಾದ ನಂತರ ನಾವೇ ಬಂದು ರಿಪೋರ್ಟ್ ಮಾಡ್ಕೊಳ್ತೀವಿ ಅಂತ ರಿಕ್ವೆಸ್ಟ್ ಮಾಡೋದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ. ನೋಟಿಸ್ ಕಳಿಸಿದ್ದಾರೆ ನಿಮಗೆಲ್ಲ? ಹೌದು, 48 ಅವರ್ಸ್ ಒಳಗಡೆ ರಿಪೋರ್ಟ್ ಮಾಡ್ಕೋಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ನಿಮ್ಮ ಹೆಸರು? ಮಂಗಳ. ಈಗ ಜಾಹೀರಾತು. ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ ಹಾಸನ, ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, KR ಪುರಂ, ಹಾಸನ. ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಫಸ್ಟ್ ಟೈಮ್ ಎವರ್ ಇನ್ ಹಾಸನ್. 75 ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಅಮೂಲ್ ಕಂಪನಿಯ ಎಕ್ಸ್ಕ್ಲೂಸಿವ್ ಶಾಪ್ ಇದೀಗ ನಿಮ್ಮ ಹಾಸನ ನಗರದಲ್ಲಿ. ಅಮೂಲ್ ಕಂಪನಿಯ ಎಲ್ಲ ಬಗೆಯ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ. ಅಮೂಲ್ನ ಅತ್ಯಾಕರ್ಷಕ ಎಕ್ಸ್ಕ್ಲೂಸಿವ್ ಶಾಪ್ನಲ್ಲಿ ಸ್ವಾದಿಷ್ಟಕರ ಐಸ್ ಕ್ರೀಮ್ಗಳು, ವಿಭಿನ್ನ ಬಗೆಯ ಅಮೂಲ್ ಚಾಕ್ಲೇಟ್ಗಳು, ರುಚಿ ರುಚಿಯಾದ ಸ್ವೀಟ್ಸ್ಗಳು, ಅಮೂಲ್ ಬಟರ್, ಅಮೂಲ್ ಚೀಸ್, ಫ್ಲೇವರ್ಡ್ ಮಿಲ್ಕ್ಗಳು, ಶುದ್ಧ ದೇಸಿ ಹಸುವಿನ ತುಪ್ಪ, ಫ್ರೆಶ್ ಕ್ರೀಮ್, ವಿಪ್ಪಿಂಗ್ ಕ್ರೀಮ್, ಅಮೂಲ್ ಮಿಠಾಯಿ ಮೇಡ್, ಕುಕೀಸ್, ರಸ್ಕ್ಸ್, ಶುಗರ್ ಫ್ರೀ ಐಸ್ ಕ್ರೀಮ್ಗಳು ಮತ್ತು ಚಾಕ್ಲೇಟ್ಗಳು, ಅಮೂಲ್ನ ಇನ್ನೂ ಹಲವಾರು ವೈವಿಧ್ಯಮಯ ಉತ್ಪನ್ನಗಳು ಇಲ್ಲಿ ದೊರೆಯುತ್ತವೆ. ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ಗಳಲ್ಲಿ ಸ್ಪೆಷಲ್ ಆಫರ್ ಕೂಡ ಲಭ್ಯವಿದೆ. ದೇಸಿ ಚಾಟ್ಸ್ಗಳು, ಡೆಲಿಷಿಯಸ್ ಚೀಸಿ ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ಸ್, ಫ್ರೈಸ್, ಮಿಲ್ಕ್ ಶೇಕ್ಸ್, ಫಾಲುದಾಸ್, ಅಮೂಲ್ ಸ್ಪೆಷಲ್ ಸಂಡೇಸ್ಗಳನ್ನು ಸವಿಯಲು ಒಮ್ಮೆ ಭೇಟಿ ನೀಡಿ. ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ ಹಾಸನ, ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, KR ಪುರಂ, ಹಾಸನ. ಕಾಂಟ್ಯಾಕ್ಟ್ 9035204886. ಅಮೂಲ್, ದ ಟೇಸ್ಟ್ ಆಫ್ ಇಂಡಿಯಾ, ನೌ ಇನ್ ಹಾಸನ್. ಸ್ವಾಗತ. ಬಿಜೆಪಿ ಆಕಾಂಕ್ಷಿ ಸಿಮೆಂಟ್ ಮಂಜು ಪರಸ್ಪರ ಸೌಹಾರ್ದತೆಯಿಂದ ಇರುವ ಉಪ್ಪಳ್ಳಿ ಗ್ರಾಮದಲ್ಲಿ ಸ್ವಾರ್ಥ ಕದಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯತಿ ಸದಸ್ಯ ಹಾಗೂ JDS ಮುಖಂಡ ಅಶೋಕ್ ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಗ್ರಾಮದವರಲ್ಲದ ಹಾಸನದ ಕ್ಷೇತ್ರದ ಬಿಜೆಪಿಯ ಕೆಲ ಜನರನ್ನ ಗ್ರಾಮಕ್ಕೆ ಕರೆತಂದು JDSನವರು ಈಗ ಬಿಜೆಪಿಗೆ ಸೇರುತ್ತಿದ್ದಾರೆ ಎಂದು ಬಿಂಬಿಸಿ ಸುಳ್ಳು ಪ್ರಚಾರ ನಡೆಸುತ್ತಿದ್ದಾರೆ. ಇದರಿಂದ ಗ್ರಾಮದಲ್ಲಿ ಹೊಡೆದಾಡುವ ಸ್ಥಿತಿ ನಿರ್ಮಾಣವಾಗಿದೆ.
ಪರಸ್ಪರ ಸೌಹಾರ್ದತೆಯಿಂದ ಇದ್ದ ಗ್ರಾಮದ ಜನರಲ್ಲಿ ಒಡಕು ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ. ಸತ್ಯಾಸತ್ಯತೆ ತಿಳಿಯದ ಕೆಲ ಪತ್ರಿಕೆಗಳು ಈ ವರದಿಯನ್ನು ಪ್ರಚಾರ ಮಾಡಿವೆ. ಪತ್ರಿಕೆಗಳು ವಾಸ್ತವ ಸ್ಥಿತಿಯನ್ನು ನೋಡಿ ಪ್ರಚಾರ ಮಾಡಬೇಕು. ಸುಳ್ಳು ಪ್ರಚಾರ ಮಾಡುವ ಮೂಲಕ ಪತ್ರಿಕೆಗಳನ್ನು ಬೇರೆ ದೃಷ್ಟಿಯಿಂದ ನೋಡುವಂತಾಗುತ್ತದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಉಪ್ಪಳ್ಳಿಯ ರಾಮೇಗೌಡ, ಹಂಪನಕುಪ್ಪೆ ಗ್ರಾಮಸ್ಥರಾದ ಪರಮೇಶ್ವರ್, ದೊರೆಗೌಡ, ಸ್ವಾಮಿಗೌಡ, ಕಾದಾಳು ನಾಗರಾಜ್, ಪಾಳ್ಯ ಲಿಂಗರಾಜು ಸೇರಿದಂತೆ ಇತರರು ಹಾಜರಿದ್ದರು. ಗ್ರಾಮ ಪಂಚಾಯತಿ ಮೆಂಬರು, ಜೆ ಡಿ ಎಸ್ ಮುಖಂಡರು. ನಿನ್ನೆ ದಿವಸ ನಮ್ಮೂರಲ್ಲೊಂದು ಬಿ ಜೆ ಪಿ ಆಕಾಂಕ್ಷಿ ಒಂದು ಸಭೆ ಮಾಡ್ತಾರೆ ಹುಬ್ಬಳ್ಳಿಲಿ, ಬಿ ಜೆ ಪಿ ಸೇರ್ಪಡೆ ಸಭೆ ಅಂತ ಹೇಳ್ಬಿಟ್ಟು ಮಾಡಿರ್ತಾರೆ ಹುಬ್ಬಳ್ಳಿಲಿ. ಆ ಸಭೆಯಲ್ಲಿ ಒಂದು 50 ಜನ ಸೇರಿರ್ತಾರೆ, ಹೆಚ್ಚು ಕಮ್ಮಿ ಈ ತಿಮ್ನಳ್ಳಿ ಕಂದ್ಲಿ ಕ್ಷೇತ್ರದಿಂದ, ಮಾತನ ವಿಧಾನಸಭಾ ಕ್ಷೇತ್ರದವರು ಕಂದ್ಲಿ, ತಿಮ್ನಳ್ಳಿ, ಅಂಚಳ್ಳಿ, ಅಲ್ಲಿಂದ ಬಂದ್ರಮ್ಮ ಕಿರ್ಗಡ್ಲು, ಅದನ್ನು ಹಂಪನಗುಪ್ಪೆ, ಮಲಿಕನಹಳ್ಳಿ, ಇಲ್ಲಿಂದ ಎಲ್ಲರೂ ಜನ ಕರೆದಿರ್ತಾರೆ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು. ಕೆಲವರಿಗೆ ಮುಗ್ಧರಿಗೆ ಬೇರೆ ಥರ ಆಮಿಷ ಬಿಟ್ಬಿಟ್ಟು ಕೆಲವ್ರನ್ನ ಕರೆದಿರ್ತಾರೆ, ಗೊತ್ತಿಲ್ಲದೆ ಬಂದಿರ್ತಾರೆ. ಕೆಲವರು ಒಂದು 50-60 ಜನ ಬಂದು ಇವರು ಒಂದು ಸಭೆ ಮಾಡ್ತಾರೆ. ಸಭೆ ಮಾಡಿ ಆ ಬಿ ಜೆ ಪಿಯವರಿಗೆ ಮತ್ತೆ ಅಲ್ಲಿ ಶಾಲೆ ಹಾಕಿ ನಾವು ಜೆ ಡಿ ಎಫ್ನಿಂದ ಸೇರ್ಕೊಂಡು ಅಂತ ಹೇಳ್ಬಿಟ್ಟು ಸೇರಿಸ್ಕೊತಾರೆ. ಆ ಬಿ ಜೆ ಪಿ ಕಾರ್ಯಕರ್ತರೆ ಅವ್ರು ಯಾರೇನು ಎಲ್ಲ ಶಿರದಲ್ಲಿ ಹೋಗಿ ಎಲೆಕ್ಷನ್ ಮಾಡಿ ಹೊಡಿಸ್ಕೊಂಬಂದ್ರೆ ಅಂತ ಅವ್ರನ್ನ ಬಿ ಜೆ ಪಿ ಕಾರ್ಯಕರ್ತರನ್ನ ಅವರು ಇಲ್ಲಿ ಅತ್ತೆ ಬಂದು ಅವ್ರ ಮನೆ ಮಕ್ಕಳೆಲ್ಲ ಬಂದುಬಿಟ್ಟು ಶಾಲೆ ಹಾಕ್ಸಿ ಹೇಳೋದು ನಾವು ಜೆ ಡಿ ಎಸ್ನಿಂದ ಸೇರಿದ್ರು ಅಂತ ಹೇಳ್ಕೊಂಡು ಆ ಸುಳ್ಳು ಸುದ್ದಿ ಮಾಡಿ ಪೇಪರ್ಲೆಲ್ಲ ಬಂದಿರುತ್ತೆ ಬೆಳಿಗ್ಗೆ. ಅದು ನೋಡಿದಾಗ ಇದೇನಪ್ಪ ಇಲ್ಲಿ ಹುಬ್ಬಳ್ಳಿ ಅಂದರೆ ನಾವು ಹೆಚ್ಚು ಕಮ್ಮಿ 3-4 ಕೋಟಿ ಹುಬ್ಬಳ್ಳಿಗೆ ಶಾಸಕರು ಕೆಲಸ ಕೊಟ್ಟು ಅಭಿವೃದ್ಧಿ ಮಾಡಿ ಹುಬ್ಬಳ್ಳಿ, ಮೇದರಳ್ಳಿ, ಮಳಿಗನಹಳ್ಳಿ, ಹಂಪನಕುಪ್ಪೆ ಭಾಗದಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿ ಅವನ ಯಾರಪ್ಪ ಪಕ್ಕದೂರ್ನ ಯಾರ ಬಂದ್ಬಿಟ್ಟು ಏ ಜೆ ಡಿ ಎಸ್ ಭದ್ರಕೋಟೆಗಳಿಗೆ ಬಿ ಜೆ ಪಿ ಭದ್ರಕೋಟೆ ಆದಿದೆ ಅಂತ ಏನನ್ನು ಮಾತಾಡಿ ಪೇಪರ್ಲೆಲ್ಲ ಬಂದಿತ್ತು. ಹಂಗಾಗಿ ನಾವೊಂದು ಈಗ ಪ್ರೆಸ್ ಮೀಟ್ ಮಾಡೋಣ ಅಂತ ಬಂದು ನಮ್ಮ ಹುಬ್ಬಳ್ಳಿ, ಮೇದರಳ್ಳಿ, ಮಳಿಗನಹಳ್ಳಿ, ಹಂಪನಕುಪ್ಪೆ ಭಾಗದಲ್ಲಿ ಜೆ ಡಿ ಎಸ್ ಭದ್ರಕೋಟೆ ಜೆ ಡಿ ಎಸ್ ಆಗಿ ಉಳಿದಿದೆ. ಯಾವುದೇ ಒಬ್ಬರು ಜೆ ಡಿ ಎಸ್ ಕಾರ್ಯಕರ್ತರು ಒಬ್ಬರು ಬಿ ಜೆ ಪಿ ಸೇರ್ಪಡೆ ಆಗಿಲ್ಲ. ಅಲ್ಲಿ ಏನು ಸೇರ್ಪಡೆ ಆಗಿದ್ದಾರೆ ಅವರೆಲ್ಲ ಬಿ ಜೆ ಪಿ ಕಾರ್ಯಕರ್ತರಿಗೆ ಅವರಿಗೆ ಹಾರಾಕೆಂದು ಅವರೇ ಹೊಸದಾಗಿ ಸೇರ್ಪಡೆ ಆದಂತ ಮಾಡಿರೋದು ಬಿಟ್ಟರೆ ನಮ್ಮ ಜೆ ಡಿ ಎಸ್ಸಿಂದ ಒಬ್ಬರೇ ಒಬ್ಬರು ಎಲ್ಲ ನಿಷ್ಠಾವಂತರು ಕಾರ್ಯಕರ್ತರೆ. ಜೆ ಡಿ ಎಸ್ಸಲ್ಲಿ ಏನಿದ್ದಾರೆ ಎಲ್ಲ ನಿಷ್ಠಾವಂತರೇ, ಪ್ರಾಮಾಣಿಕರೇ, ಯಾರೊಬ್ಬರು ಸೇರ್ಪಡೆ ಆಗಿಲ್ಲ. ಅಲ್ಲೆಲ್ಲ ಹಳಬ್ರಯ ಅಲ್ಲೇ ಚೆನ್ನಾಗಿದ್ದಾರೆ. ಈಗ ನೋಡೋಕ್ಕೆ ಅದು ಮುಂದೆ ಫ್ರಂಟ್ ಪೇಜಿಗೆ ಬರೋಕ್ಕೋಸ್ಕರ ಈಗ ಶಾಲೆ ಹಾಕ್ಸ್ಕೊಂಡು ಇವೆಲ್ಲ ಮಾಡಿದ್ದಾರೆ. ಅದರಲ್ಲೂ ಒಂದು 4-5 ಜನಕ್ಕೆ ಪಾಪ ಗೊತ್ತಿಲ್ಲದಲ್ಲೇ ಕರ್ಕೋಬಿಟ್ಟು ಸಭೆಗಳಿಗೆ ಕೂರಿಸ್ಬಿಟ್ಟು ಶಾಲೆ ಹಾಕಿದ್ರೆ ಈ ಥರದ್ದು ಇದು ಸುಮ್ಮನೆ ಪ್ರಚಾರಕ್ಕೋಸ್ಕರ. ಪ್ರಚಾರ ಮಾಡಬೇಕು ಅಂದರೆ ಅಭಿವೃದ್ಧಿ ಮಾಡಿ ಅದ್ರ ಮುಖಾಂತರ ಹೋಗ್ಬೇಕು. ಇವರು ಸುಮ್ಮನೆ ಹೋಗ್ಬಿಟ್ಟು ನಾವು ಅಭಿವೃದ್ಧಿ ಮಾಡಿದ್ವಿ ಅಭಿವೃದ್ಧಿ ಮಾಡಿದ್ವಿ ಅಂದರೆ ಹುಬ್ಬಳ್ಳಿ, ಮೇದರಳ್ಳಿ, ಮಳಿಗನಹಳ್ಳಿಗೆ ಒಂದೇ ಒಂದು ಪೈಸಿದ್ದು ಸರ್ಕಾರ ಇದೆ ಬಿ ಜೆ ಪಿದು. 1 ರೂಪಾಯಿ ನಾವು ಏನಾರು ಮಾಡಿದ್ವಿ ಅಂತ ಬಂದ್ಬಿಟ್ಟು ಅಲ್ಲಿ ಬಂದು ಇದ್ಕೊಂಡು ಹೇಳಿ ನಾನು ಗೌರವಿಸ್ತೀನಿ. ಸುಮ್ಮನೆ ಇಲ್ಲದ ಮಾಡ್ಕೊಂಡು ಜನಗಳು ತಪ್ಪದಾರಿ ಹೇಳ್ಕೊಂಡು ಸುಮ್ಮನೆ ಈ ಮಕ್ಕಳೆಲ್ಲ ಕರ್ಕೊಂಡು ನಮ್ಮೂರಲ್ಲಿ ಒಬ್ಬ ರಾತ್ರಿ ಈ ಬಿ ಜೆ ಪಿ ಆಕಾಂಕ್ಷಿ ಬಂದ್ಬಿಟ್ಟು ಸಭೆ ಮಾಡಿದ ಮೇಲೆ ಒಂದು ಮನೆ ಬಾಗಿಲು ಹೊಡೆದಾಕಿ ಹೋಗಿ ಕೂಡುದು. ನಾಳೆ ಹಿರಿಯ ನಾಗರಿಕ ವೇದಿಕೆ ವತಿಯಿಂದ ಕೃಷಿ ಇಲಾಖೆ ಕಚೇರಿ ಎದುರು ಶಾಂತಿಯುತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಗರದ ಪತ್ರಕರ್ತರ ಭವನದಲ್ಲಿ ಇಂದು ಹಿರಿಯ ನಾಗರಿಕ ವೇದಿಕೆ ಪದಾಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಹಿರಿಯ ನಾಗರಿಕ ವೇದಿಕೆಯ ಪದಾಧಿಕಾರಿ ಬಾಳು ಗೋಪಾಲ್ ಮಾತನಾಡಿ, ಹಿರಿಯ ನಾಗರಿಕ ವೇದಿಕೆ ವತಿಯಿಂದ ಮಾರ್ಚ್ 21 ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಕೃಷಿ ಇಲಾಖೆ ಎದುರು ಶಾಂತಿಯುತ ಪ್ರತಿಭಟನೆ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದರು. ನಮ್ಮ ಜಿಲ್ಲೆಯಲ್ಲಿ ಒಬ್ಬ ರೈತರ ಜಮೀನಿನಲ್ಲಿ ಕೃಷಿ ಇಲಾಖೆ ಮಣ್ಣು ಪರೀಕ್ಷೆ ಮಾಡಿಲ್ಲ ಹಾಗೂ ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನು ನೀಡದೆ ಮೋಸ ಮಾಡುತ್ತಿದ್ದು ಅವರು ಈ ಕುರಿತು ಕಳೆದ 6 ತಿಂಗಳ ಹಿಂದೆ ಅಧಿಕಾರಿಗಳಿಗೆ ಗಡುವು ನೀಡಲಾಗಿತ್ತು ಆದರೂ ಯಾವುದೇ ಕಾರ್ಯ ಕೈಗೊಂಡಿಲ್ಲ. ಹಾಗಾಗಿ ನಾಳೆ ಪ್ರತಿಭಟನೆ ನಡೆಸಲಾಗುತ್ತಿದ್ದು ರೈತರ ವಿರುದ್ಧ ಅಕ್ರಮ ನಡೆಸುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಧರ್ಮೇಶ್, ಬಿಕೆ ಮಂಜುನಾಥ್, ಆರ್ಪಿ ವೆಂಕಟೇಶ್ ಮೂರ್ತಿ ಹಾಜರಿದ್ದರು. ಬರ್ತಾ ಇದ್ದಾರೆ, ಮಾಹಿತಿಗಳನ್ನ ಸಂಗ್ರಹ ಮಾಡಿರ್ಬೇಕು, ಅವ್ರಿಗೆ ಮಿಸ್ಗೈಡ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಪತ್ರಿಕಾಗೋಷ್ಠಿ ಕರೆದಿರೋದು. ನಾಳೆನೂ ಮಾಡೋದು, ಅವ್ರು ನಮಗೆ ಸರಿಯಾದ ಮಾಹಿತಿಗಳನ್ನ ಕೊಡ್ದವ್ರೆ. 1 ತಿಂಗಳೊಳಗೆ ಅವರಿಗೆ ಇನ್ನೂ ಟೈಮ್ ಏನಾರು ಕೇಳಿದ್ರೆ ಟೈಮ್ ಕೊಡೋದೇ ಇಲ್ಲ. ಅವ್ರು 1 ತಿಂಗಳೊಳಗೆ ನಮಗೆ ಕೊಡಲಿಲ್ಲ ಅಂದ್ರೆ ಆ ಇಲಾಖೆಗೆ ಈ ಮಣ್ಣು ಪರೀಕ್ಷೆಗೆ ಎಷ್ಟು ದುಡ್ಡು ಬಂದಿದೆ, ಯಾರ್ಯಾರು ಇದನ್ನ ಉಪಯೋಗಿಸ್ಕೊಂಡಿದೆ, ಏನಾಯ್ತು ಅನ್ನೋದನ್ನ ಜನಗಳಿಗೆ ತಿಳಿಸುವಂತ ಕಾರ್ಯಕ್ರಮ ಹಿರಿಯ ನಾಗರಿಕರ ವತಿಯಿಂದ ನಾವು ಮಾಡ್ತೀವಿ. ಆನೆಯಿಂದ ಕಂಗಾಲಾಗಿದ್ದ ರೈತರಿಗೆ ಚಿರತೆಯ ಆತಂಕ. ಬೇಲೂರು ತಾಲೂಕಿನಲ್ಲಿ ರೈತ ಕೇಶವ ಶೆಟ್ಟಿ ಅದೃಷ್ಟವಶಾತ್ ಚಿರತೆ ದಾಳಿಯಿಂದ ತಪ್ಪಿಸಿಕೊಂಡಿದ್ದು ಬಚಾವಾಗಿದ್ದಾರೆ. ಇಂದು ಬೆಳಗ್ಗೆ 8 ಗಂಟೆಯ ಹೊತ್ತಿಗೆ ಮನೆಯ ಹತ್ತಿರ ಇರುವ ನಮ್ಮ ತೋಟಕ್ಕೆ ಕೆಲಸದ ನಿಮಿತ್ತ ಹೋಗುತ್ತಿರುವಾಗ ದಾರಿ ಮಧ್ಯೆ ಹಠಾತ್ತನೆ ತನ್ನ ಮೇಲೆ ಚಿರತೆ ದಾಳಿ ಮಾಡಲು ಮುಂದಾಯಿತು. ನಾನು ಭಯದಿಂದ ಕೂಗಾಡಿ ಚಿರತೆಯನ್ನ ಎಳೆದು ತಳ್ಳಾಡಿದ ನಂತರ ಅಲ್ಲಿಂದ ಕಾಲ್ಕಿತ್ತ ಚಿರತೆ ಕಣ್ಮರೆಯಾಯಿತು. ತಕ್ಷಣ ಅರಣ್ಯಾಧಿಕಾರಿಗಳ ಗಮನಕ್ಕೆ ತಂದೆ. ಕೆಲವು ಹೊತ್ತಿನಲ್ಲಿಯೇ
ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆಯ ಸಿಬ್ಬಂದಿ ಸ್ಥಳ ಪರಿಶೀಲಿಸಿ ನನ್ನನ್ನ ಹತ್ತಿರದ ಆಸ್ಪತ್ರೆಗೆ ಕರೆದು ಚಿಕಿತ್ಸೆಯನ್ನ ನೀಡುತ್ತಾರೆ ಹಾಗೂ ಚಿರತೆಯನ್ನ ಸೆರೆ ಹಿಡಿಯುವುದಾಗಿ ಹೇಳ್ತಾರೆ. ಇಲ್ಲಿಯ ಗ್ರಾಮಸ್ಥರು ರೈತರು ಈಗಾಗಲೇ ಹಾನಿಯ ಉಪಟಳದಿಂದ ಬೇಸತ್ತು ಕಂಗಲಾಗಿರುವ ಸಂದರ್ಭದಲ್ಲಿ ಈಗ ಚಿರತೆ ಕಂಡುಬಂದಿದ್ದು ನಮಗೆ ಇನ್ನಷ್ಟು ಭಯದ ವಾತಾವರಣದಲ್ಲಿ ಬದುಕುವ ಸಂದಿಗ್ಧ ಪರಿಸ್ಥಿತಿ ಎದುರಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಇದರ ಬಗ್ಗೆ ಗಮನ ಹರಿಸಬೇಕು, ಚಿರತೆಯನ್ನು ಸೆರೆ ಹಿಡಿಯಬೇಕೆಂದು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇನೆ ಎಂದರು. ಇಲ್ಲಿ ಜಾನುವಾರುಗಳಿದ್ದಾವೆ, ಸುಮಾರು ಜಾನುವಾರುಗಳು ಒಂದು 25-30 ಇದೆ ಊರಲ್ಲಿ. ಹಂಗಾಗಿ ಅವಕ್ಕೂ ಏನಾದ್ರು ತೊಂದರೆ ಆಗುತ್ತೆ, ಮತ್ತೆ ಜನಗಳು ಎಲ್ಲ ತೋಟದಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಅದಕ್ಕೂ ತೊಂದರೆ ಆಗುತ್ತೆ. ಮೆಣಸು ಈಗೆಲ್ಲ ಸೀಸನ್ಗಳು, ಮೆಣಸುಗಳು ಕುಯ್ತಾ ಇರ್ತಾರೆ, ಒಬ್ಬೊಬ್ಬರು ಆಯೋದು ಅದು ಈಗ ಬಂದಿದೆ ಅಂತ ಗ್ಯಾರಂಟಿ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಯಿತು. ಹಂಗಾಗಿ ನೀವು ಒಂದು ಸ್ವಲ್ಪ ಕ್ರಮ ತಾನ್ಬೇಕು, ಇದಕ್ಕೆಲ್ಲ ಫಾರೆಸ್ಟ್ನವರು ಸರ್ಕಾರ ಇಲ್ಲ ಯಾರು ಕ್ರಮ ತಂದು ಬೋನ್ ಇಟ್ಟು ಏನಾದ್ರು ಕಡೆ ಹಿಡಿಯಕ್ಕೆ ಮಾಡಬೇಕು. ಈಗ ಸಂಕ್ಷಿಪ್ತ ಸುದ್ದಿಗಳು. ರೈತರ ಪರ ಇದೆ ಎಂದು ಹೇಳುವ ಸರ್ಕಾರ ಜನಪ್ರತಿನಿಧಿಗಳ ಯಾವುದೇ ಸಮಸ್ಯೆಗಳಿಗೂ ಸ್ಪಂದಿಸುತ್ತಿಲ್ಲ. ಕಳೆದ ಒಂದು ವಾರದಿಂದ ಹಾಲೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ವಿದ್ಯುತ್ ಸಮಸ್ಯೆ ಎದುರಾಗಿದ್ದು ಅಧಿಕಾರಿಗಳಿಗೆ ಕರೆ ಮಾಡಿ ತಿಳಿಸಿದರೂ ಕೂಡ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ ಎಂದು ಹೊಸೂರು ಗ್ರಾಮಸ್ಥರು ಕೆಇಬಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಕಚೇರಿಯ ಸಿಬ್ಬಂದಿಗಳನ್ನು ಹೊರಗೆ ಕಳುಹಿಸಿ ಕಚೇರಿಯ ಬಾಗಿಲು ಮುಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಮಕ್ಕಳಿಗೆ ಈ ಸಮಯದಲ್ಲಿ ಪರೀಕ್ಷೆಗಳಿವೆ, ವಿದ್ಯುತ್ ಸಮಸ್ಯೆಯಿಂದಾಗಿ ರಾತ್ರಿ ಓದಲು ತೊಂದರೆಯಾಗುತ್ತಿದೆ, ಕುಡಿಯುವ ನೀರಿಗೆ ತೊಂದರೆ ಎದುರಾಗುತ್ತಿದೆ ಹಾಗೂ ಬೆಳೆದ ಬೆಳೆಗಳು ಕೂಡ ನಾಶವಾಗುತ್ತಿವೆ. ಈ ಬಗ್ಗೆ ಅಧಿಕಾರಿಗಳನ್ನು ಸಂಪರ್ಕಿಸಿದರೆ ಅವರು ಸ್ಪಂದಿಸುತ್ತಿಲ್ಲ ಎಂದು ಹೊಸೂರು ಗ್ರಾಮಸ್ಥ ಪಾಲಾಕ್ಷ ಬೇಸರ ವ್ಯಕ್ತಪಡಿಸಿದರು. ಮಕ್ಕಳಿಗೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಸುಮಾರು 25-30 ಬೋರ್ವೆಲ್ ಇರತಕ್ಕಂಥ ಒಂದು ಊರು ಹೊಸೂರು, ಅಲ್ಲಿ ಒಂದೇ ಒಂದು ಟಿ ಸಿ ಇದೆ, ಅಲ್ಲಿ ಯಾರಿಗೂ ಪವರ್ ಲೈನ್ ಸಿಗ್ತಾ ಇಲ್ಲ, ಅಂದರೆ ವೋಲ್ಟೇಜ್ ಕಡಿಮೆ ಆಗುತ್ತೆ, ನೀರು ಹೊಡಿಯೋಕ್ಕಾಗ್ತಾ ಇಲ್ಲ. ಅನೇಕ ಯುವಕರು ಓದಿದಂಥ ಯುವಕರಿಗೆ ಇವತ್ತು ಅವ್ರು ಜಮೀನು ಮಾಡ್ತಾ ಇದ್ದಾರೆ, ಇವತ್ತಿಲ್ಲಿ ಜಮೀನು ಮಾಡೋರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಸರ್ಕಾರ, ಈ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ವೋಲ್ಟೇಜ್ ಇಲ್ದಲೆ ಕರೆಂಟ್ ನೀರು ಬರ್ತಾ ಇಲ್ಲ, ನೀರು ಬರ್ತಿದ್ದಾಗ ಏನಾಗ್ತಿದೆ, ಜೋಳ ಎಲ್ಲ ಒಣಗ್ತಾ ಇದೆ. ಒಂದು ವಾರದಿಂದ ಕುಡಿಯೋ ನೀರಿಲ್ಲ ಜನಗಳಿಗೆ, ಆಕಾರ ಎದ್ದೋಗಿದೆ ನಮಗೆ. ಅಂದರೆ ಅಕ್ಕಪಕ್ಕದವರಿಗೆಲ್ಲ ಕೆಲವು ಊರುಗಳಿಗೆಲ್ಲ ಇದು ಸ್ಪಂದಿಸ್ತಾ ಇದ್ದಾರಂತೆ, ಆದರೆ ನಮ್ಮೂರಿಗೆ ಮಾತ್ರ ಯಾಕೆ ಸ್ಪಂದಿಸ್ತಾ ಇಲ್ಲ ಅವರು? ನಾವೇನು ಮಾಡಿದ್ವಿ ಅವರಿಗೆ? ಇದ್ರ ಬಗ್ಗೆ ಜನಪ್ರತಿನಿಧಿಗಳಾಗಲಿ, ಅಧಿಕಾರಿಗಳಾಗಲಿ, ಸಂಬಂಧಪಟ್ಟವರಾಗಲಿ, ಸಂಬಂಧಪಟ್ಟ ಮಿನಿಸ್ಟರ್ ಆಗಲಿ ಇದ್ರ ಬಗ್ಗೆ ಗಮನಹರಿಸಬೇಕು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಚ್ಡಿ ರೇವಣ್ಣ ಹಾಗೂ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರ ನಡುವಿನ ಸಂಭಾಷಣೆ ಆಡಿಯೋ ವೈರಲ್ ವಿಚಾರ. ಶಾಸಕ ಕೆಎಂ ಶಿವಲಿಂಗೇಗೌಡ ವಿರುದ್ಧ ಮಾಜಿ ಸಚಿವ ಎಚ್ಡಿ ರೇವಣ್ಣ ವಾಗ್ದಾಳಿ. ಅರಕಲಗೂಡಿನಲ್ಲಿ ಜಿಲ್ಲಾ ಮಟ್ಟದ ಎಸ್ಸಿ ಮತ್ತು ಎಸ್ಟಿ ಮೋರ್ಚಾ ಸಮಾವೇಶ. ರಾಜ್ಯ ಬಿಜೆಪಿ ಒಬಿಸಿ ಮೋರ್ಚಾ ಅಧ್ಯಕ್ಷ ನೇಲ ನರೇಂದ್ರ ಬಾಬು ಹಾಗೂ ಚಲನಚಿತ್ರ ನಟರಾದ ಕೆ ಶಿವರಾಮ್ ಉದ್ಘಾಟನೆ. ಶ್ರೀ ಶೃಂಗೇರಿ ಮಠ ಹಾಗೂ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಸಭಾಭವನ ಉದ್ಘಾಟನೆ. ಮಹಾರುದ್ರಯಾಗದ ಕಾರ್ಯಕ್ರಮದಲ್ಲಿ ಶೃಂಗೇರಿ ಶ್ರೀಗಳ ಉಪಸ್ಥಿತಿ. ಮತ್ತು ರಾಜಕೀಯವಾಗಿ ನನಗೆ ಶಕ್ತಿ ತುಂಬುವಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳ ಕೊಡುಗೆ ಅಪಾರವಾಗಿದೆ. ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ, ಶಾಸಕ ಶಿವಲಿಂಗೇಗೌಡ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.